ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಹಾಗೂ ಇಂದಿನ ಈ ಗೆಟ್ಟೆಕರ್ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಸುಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಫಂಕ್ಷನ್ ವೇದಿಕೆ ಮೇಲೆ ಡಾಕ್ಟರ್ ರಾಜು ರೆಡ್ಡಿಯವರು ಬರಬೇಕು ಅಂತ ಹೇಳ್ಕೊಳ್ತೀನಿ. ಡಾಕ್ಟರ್ ರಾಮಚಂದ್ರ ರಾಮಿ ಡಾಕ್ಟರ್ ಕೆ ಆರ್ ರಾಮಚಂದ್ರ ಡಾಕ್ಟರ್ ದೇವೇಂದ್ರ ಡಾಕ್ಟರ್ ಗೋಪಾಲ್ ಡಾಕ್ಟರ್ ಗೋವಿಂದರಾಜ್ ಇವತ್ತಿನ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗುವ ಮೂಲಕ ನಿರ್ವಹಿಸಬೇಕು ಅಂತ ಹೇಳ್ಕೊಂಡು ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವಗಳಿಂದ ಸ್ವಾಗತಿಸುತ್ತೇನೆ ಹಾಗೂ ಅಭಿನಂದಿಸುತ್ತೇನೆ. ಸ್ವಾಗತವೇನು ಸರಿ, ಆದರೆ ಈ ಅಭಿನಂದನೆ ಯಾತಕ್ಕೆ ಕಂಗ್ರ್ಯಾಚುಲೇಷನ್ಸ್ ಬಂದು ಯಾತಕ್ಕೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್. ನಮ್ಮ ಒಂದೊಂದು ಪ್ರತಿ ದಿವಸವೂ ನಮಗೆ ದೇವರು ಕೊಟ್ಟ ಬೋನಸ್. ಯಾವಾಗ ನಮಗೆ ತರಗಂಟ ಬರುತ್ತೋ ತಿಳಿದಿಲ್ಲ, ಆದರೆ ನಮ್ಮನ್ನೆಲ್ಲ ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಉಳಿಸಿ ಸಾರ್ಥಕ ಜೀವನವನ್ನು ಕೊಟ್ಟು ಅದರಲ್ಲೂ ವೈದ್ಯಕೀಯದಂಥ ಶ್ರೇಷ್ಠ ವೃತ್ತಿಯನ್ನು ಕೊಟ್ಟು ನಮ್ಮಿಂದ ಸಾಧ್ಯವಾಗುವ ಮಟ್ಟಿಗೆ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋ ಹಾಗೆ ಅವಕಾಶ ಮಾಡಿಕೊಟ್ಟ ಆ ಭಗವಂತನಿಗೆ ನಾವು ನೀವೆಲ್ಲರೂ ಆಭಾರಿಯಾಗಿರೋಣ. ಹಾಗೆಯೇ ಹೃದಯ ಪೂರ್ವಕವಾಗಿ ಒಂದು ಪ್ರೀತಿಯ ಥ್ಯಾಂಕ್ಸ್ ಹೇಳೋಣ. ಪರಸ್ಪರ ಅಭಿನಂದನೆಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಚೇರ್ ಅಪ್ ಮೈ ಫ್ರೆಂಡ್ಸ್. ಏಜ್ ಫ್ಯಾಕ್ಟರ್ ಡಸಂಟ್ ಮ್ಯಾಟರ್, ಇಟ್ಸ್ ಜಸ್ಟ್ ಓನ್ಲಿ ಎ ನಂಬರ್. ಲೆಟ್ ಅಸ್ ರೀಕಾಲ್ ಅವರ್ ಗೌರಿ ಡೇಸ್ ಆಫ್ ಅವರ್ ಡಿಎಂಸ್. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಬಹಳ ಹಿಂದೆಯೇ ಒಂದು ಡಿಎಂಸ್ ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ರು. ಅದಕ್ಕೆ ಮುಖ್ಯ ರವಾರಿ ಕುಮಾರ್, ಜಯಪ್ರಕಾಶ್, ಅವಾಗ ರಾಮಚಂದ್ರನು ಕೂಡ ಸೇರ್ಕೊಂಡಿದ್ರು. ಅದು 2016 ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದು. 50 ವರ್ಷಗಳ ನಂತರ ಸ್ನೇಹಿತರೆಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಕಡೆ ಇದ್ದರೂ ಕೂಡ ಎಲ್ಲರೂ ಒಂದು ಗುಂಪಿಗೆ ಸೇರಿಸಿ ನಾವು ಜನವರಿ 7th 2017 ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಅದು ಎಷ್ಟು ಅದ್ಭುತವಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅನ್ನೋದು ನಮಗೆ ಎಲ್ಲರಿಗೂ ತಿಳಿದೇ ಇದೆ. ಇದಾದ ನಂತರ ನಾವೆಲ್ಲರೂ 2 ತಿಂಗಳಿಗೊಮ್ಮೆ ಬೇರೆ ಕಡೆ ಬೇರೆ ಬೇರೆ ಕಡೆ ಭೇಟಿ ಮಾಡಿ ಸಂತೋಷ ಪಡೋದ್ರಲ್ಲಿ ಪಾಲ್ಗೊಳ್ತಾ ಇದ್ವಿ. ಪ್ರತಿ ಸಲ ಒಬ್ಬರಲ್ಲೋ ಒಬ್ಬರು ಅದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ವಿ. ನಮ್ಮ ಗೋಲ್ಡನ್ ಜೂಬಿಲಿ ಸೆಲೆಬ್ರೇಷನ್ ಅಲ್ಲಿಗೆ ನಿಲ್ಲಲಿಲ್ಲ. ಇದು ನಮ್ಮ ಬ್ಯಾಚ್ನ ಸ್ಪೆಷಾಲಿಟಿ ಅಂತ ನಾನು ಹೇಳ್ತೀನಿ. ಇದುವರೆಗೂ ಕೆಎಂಸಿ ಗ್ರೂಪ್ ಬ್ಯಾಚ್ನಲ್ಲಿ ಒಂದು ಸಲ ಮಾಡಿದ್ದಾರೆ ಹೊರತು ಹೀಗೆ ಅವಾಗವಾಗ ಭೇಟಿ ಆಗ್ತಾ ಇರೋದು ಬಹಳ ಅಪರೂಪ. ಇದು ನನಗೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ.
Last meeting, our Dr. Shant Kumar, he was the personal sponsor. Adivasa, namma ee bhetiya maatagalu banda, I think I still remember Padmini Premana, she was the one who raised. And Chakra Reddy also raised. That yaake ಬೆಂಗಳೂರಿನಲ್ಲಿ ಆಗಬೇಕು, ಹೊರಗಡೆ ಔಟ್ ಸ್ಟೇಷನ್ಲಿ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಮಾತು ಬಂತು. ಸೊ ದನ್ ಐ ಸಜೆಸ್ಟ್ ದಟ್ ನಾವು ಕೂರ್ಗಲ್ಲಿ ಯಾಕೆ ಮಾಡಬಾರ್ದು, ನಾನು ಆ ಕಡೆಯೇ ಇದ್ದೀನಿ, ನಾನು ಅರೇಂಜ್ ಮಾಡ್ತೀನಿ. ಸೊ ಗುಡ್ ನಂಬರ್ ಆಫ್ ಪೀಪಲ್ ರೆಸ್ಪಾಂಡೆಡ್ ವೆರಿ ವೆಲ್. ಸೊ ಆವಾಗ ಒಂದು 65 or 70 ಪೀಪಲ್ ದೇ ಶೋಡ್ ದಿ ಇಂಟ್ರೆಸ್ಟ್. ಸೊ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. So by the time we almost came to an end point, the number from 65 came down to 40. Still we are satisfied. So our elbow opened mele, so illi ee jagadalli arrange madidevi. Nevellaru idakke bandidira. Idu nanage mattu Dr. Kashina naibru sekkondi idanna maadta iddi. ಹಾಗಾಗಿ ಬಹಳ ಸಂತೋಷಪಟ್ಟಿದೆ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಡಾಕ್ಟರ್ ಶ್ರೀರಂಗರಾಜ್ ಶೇಷಮೂರ್ತಿ ಗಿರಿಜಾಪತಿ ಗರ್ಭಿಣಿ ಐಸ್ ಇವರು ನಾಲ್ಕು ಜನರು ನಮ್ಮ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರೋದು. ಇಷ್ಟೆಲ್ಲ ಆದ್ರೂ ಜಸ್ಟ್ 2 days ಬ್ಯಾಕ್ ನನಗೆ ಒಂಥರ ಶಾಕಿಂಗ್ ನ್ಯೂಸ್, ಸುಜಾತಾ ಮೂರ್ತಿ ಕಾಂಟ್ಯಾಕ್ಟ್ She has hurt herself, she will not be able to come out. She had shown so much of interest from the beginning. I am going to go to the hospital and go to the hospital. But the next day morning when she called and told, she is coming. I was very happy. Same thing happened with Sudhara also. She also called and said she will not be able to come. But now she has made it and very happy. Say a few words and express condolences to Dr. Shant Kumar and Dr. Gurukul. But it's AD in Calcutta. The way they want it, we were driving in the bus, driving the hall. ವಾದಿರಾಜ್ ಅಥವಾ ಪೇಟೆ ಕಾಮೆಂಟ್, ಹೇ ತುಂಬ ಇಷ್ಟ ಚೆನ್ನಾಗಿರೋ ಹೆಲ್ದಿ ಆಗಿದ್ದಾರೆ ನಮ್ಮಲ್ಲಿ, ಖಂಡಿತ ದೂರ ದೇ ವಿಲ್ ರೀಚ್ ಸಮ್ ಸೆಂಚುರಿ, ಸಮ್ ವಿಲ್ ಡೆಫಿನೆಟ್ಲಿ ವಿಲ್ ರೀಚ್ ಸೆಂಚುರಿ ಅಂತ ಹೇಳೋಣ. ಐ ರಿಯಲಿ ವಿಶ್ ದಿ ಗಾಡ್ ವಿಲ್ ಗಿವ್ ಅಸ್ ಸ್ಟ್ರೆಂತ್ ಟು ಸಸ್ಟೈನ್ ಸಮ್ ಮೋರ್ ಇಯರ್ಸ್ ಅಂಡ್ ಮೀಟ್ ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ. Coming to Shant Kumar, everybody knows him, but I don't know how much to say about Shant Kumar. He is from Dongalore. We used to call him Dongalore Dada. The picture of the college side was quite different in the individual witty nature. He is always silly, always making the fun, and he used to enjoy that. He is one of the gentlemen who had people to the extent what he wanted to live like, he lived. In fact, as Dr. Bhaskar was telling, in the contractor's club, what we met last time, we knew that he was having chronic mental disorder. With all that, he kept everybody laughing. To go to the old institutes, we used to have the get-together in early days on the contributory parts, like we used to meet Century Club or Bowery Club and what not. Dr. Niranjan Murthy was one of the greatest help because we used to send the postcards to everybody that the meeting is there. It's a contributory dinner. Ultimately, it so happened. Suddenly, some of them, I don't want to name that gentleman, said, I will host in Windsor Manor.
We were used to all the time the contributory small amount, whatever it was that. Yes, we said. Shant Kumar was there. Ultimately, the gentleman who promised us never turned up. And Shant Kumar suddenly said, hey, he went to the bill I got on for the bill. I think it's 18,000 Rana. That was the bill amount. That is, I don't say it with generosity, that the way he lived his life. One of the fantastic guys we have come across, he is especially known for the below belt comets, much often does anything else. He was into practice of the MBBS, then used to say, I will look at me, and then that's it. Ultimately, he turned out to be the letter who buys the land, who sells the land at the fish. They did it. This was the word of Shant Kumar. We used to call them the three musketeers. See, all the time, they were grouped together. That's where we have arrived to call it this, the three musketeers. It was only the plastic fellow. There was somebody who was telling me. If we ever do everything, we are healthy. Gurupurti never believed in smoking. The tree, in fact, eating, he never used to sit when the rain. Actually, my function was consulting in Apollo Hospital, Dr. Vivek Dulitli. Later, suddenly he developed chest pain. BMC anthem, which was composed during the Golden celebration, Milena song. Words get dry. ಸಾಗಿಹೆವು ಸೇವೆಯ ಗುರಿಯನ್ನು ನಡೆತಿಹನ
Say a few words about what he has been doing all these years, about himself and his family. Good evening. I'm glad I'm able to meet with all of my old classmates. I went to USA in 1975, and India only 600 million. Now India has become 1.2 crores. In the departure law, and we have to go out when our time is called. But I am still practicing, I am still thinking that I am in the arrival flight. For about 5 years after I went, I had my training in pediatrics and pediatric cardiology. And I am now practicing in Florida from 1981, and I'm working as a pediatrician, and Ragini is my wife of 40 years. I have 3 children and 1 grandchildren who is 14 months old, who brings joy to the family. My oldest is Ganga. She's most in English, and she's working in San Francisco. And my second daughter used to work for Jairam Upadhyay's son's company. She's an attorney, and now she's working for another organization in Washington, D.C. My third son is Ajay, who is an anesthesiologist working in NYU. And his wife works in Cornell, New York. So this is my life. I'm still practicing as a pediatrician, but I see few patients and I sleep a lot. I am closely watching
reading or in WhatsApp, and it has become a routine, like reading Prajavani. And Dr. Bhaskar has done a tremendous job of inviting all the friends, reaching all the classmates, and organizing meeting. Because of his perseverance, this meeting goes on. Thank you very much. Dias, so I'm standing here and talking to you. I don't know how many of you remember me, but I was Shobha Malekar when I was in medical school. And I disappeared from Bangalore in 1974 and have been in the States since then. I have been in the Los Angeles area now for nearly 40 years. I'm married to my husband, S. Govind, who's an aerospace engineer. He couldn't be here this time because of various duties that held one of us back. Reason I came out was I was excited about this reunion. I said, I gotta go because my daughter and son-in-law were making